ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆ. ಕಳೆದ 40 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನವೆಂಬ ಜ್ಯೋತಿಯನ್ನ ನೀಡುತ್ತಿದ್ದು, ಇಂದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಶೈಕ್ಷಣಿಕ ಚಟುವಟಿಕೆಯಲ್ಲಿ ಯಶಸ್ವಿ ಸಾಧನೆಗೈದಿದೆ. ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕಾಗಿ ಸಂಸ್ಥೆಯು ಶ್ರಮಿಸುತ್ತಿದೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಆಯ್ಕೆ ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆ, ಮಾಗಡಿ ರಸ್ತೆ, ಬೆಂಗಳೂರು 23. ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆಯ 40 ವರ್ಷಗಳ ಜರ್ನಿ. ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಶ್ರೀಮತಿ ಬಿ ಸರೋಜಮ್ಮ ಮತ್ತು ಶ್ರೀ ಶಿವಮೂರ್ತಿರವರು. ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆಯ ಶಾರದ ಮಾತೆ ಎಂದೇ ಹೆಸರು ಪಡೆದಿರುವ ಬಿ ಸರೋಜಮ್ಮ. ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆ ಬೆಂಗಳೂರಿನ ಪ್ರತಿಷ್ಠಿತ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ನೀಡುತ್ತಿರುವ ಶಾಲೆಗಳಲ್ಲಿ ಒಂದು, ಹಾಗೂ ಹಿಂದುಳಿದ ಪ್ರದೇಶದಲ್ಲಿ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಹೆಚ್ಚು ಹೆಸರುವಾಸಿಯಾಗಿರುವ ವಿದ್ಯಾಸಂಸ್ಥೆ. ಈ ಶಾಲೆಯು ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮಾಗಡಿ ರಸ್ತೆ ಕೆಪಿ ಅಗ್ರಹಾರ ಕ್ಲಸ್ಟರ್ನಲ್ಲಿ 40 ವರ್ಷಗಳಿಂದ ನಿರಂತರವಾಗಿ ಬಡ ಮಕ್ಕಳ, ವಿದ್ಯಾಭ್ಯಾಸ ವಂಚಿತ ಸಾವಿರಾರು ಮಕ್ಕಳ ಭವಿಷ್ಯವನ್ನ ರೂಪಿಸುತ್ತಿರುವ ಅತಿದೊಡ್ಡ ವಿದ್ಯಾಸಂಸ್ಥೆ. ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕೊಂಡೊಯ್ಯುವುದೇ ಶಿಕ್ಷಣ. ಈ ಸತ್ಕಾರ್ಯವನ್ನ ಕಳೆದ 40 ವರ್ಷಗಳಿಂದ ಮಾಡುವಲ್ಲಿ ಯಶಸ್ವಿಯಾಗಿರುವ ವಿದ್ಯಾದೇಗುಲ ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಪ್ರಸಿದ್ಧಿ ಪಡೆದಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕೃತಿ, ಸಂಸ್ಕಾರ, ಮಾನವೀಯ ಮೌಲ್ಯಗಳನ್ನು ಗುಣಾತ್ಮಕ ಶಿಕ್ಷಣವನ್ನು ನೀಡುವುದರ ಮೂಲಕ ಈ ಸಮಾಜಕ್ಕೆ, ದೇಶಕ್ಕೆ ಉತ್ತಮ ಮಾನವ ಸಂಪನ್ಮೂಲವನ್ನು, ಉತ್ತಮ ಪ್ರಜೆಗಳನ್ನು ನೀಡಿದ್ದೇವೆಂಬ ಹೆಮ್ಮೆ ಈ ಸಂಸ್ಥೆಗೆ ಇದೆ. ಹೆಸರು ಸರೋಜಮ್ಮ ಅಂತ. ನಾನು ಸಿದ್ದಲಿಂಗೇಶ್ವರ ಶಾಲೆಯ ಸಂಸ್ಥಾಪಕಿ. ಈ ಸಂಸ್ಥೆಯನ್ನು 1980 ಸ್ಥಾಪನೆ ಮಾಡಿದೆ. ಸ್ಥಾಪನೆ ಮಾಡಿ ಆದಮೇಲೆ 82 ಆಂಗ್ಲ ಪ್ರಾಥಮಿಕ, 84 ಕನ್ನಡ ಪ್ರಾಥಮಿಕ ಶಾಲೆನ ಆರಂಭ ಮಾಡಿದೆ ಸರ್ಕಾರದ ಅನುಮತಿಯೊಂದಿಗೆ. ಈಗ ಪ್ರೌಢಶಾಲೆ ಮತ್ತು ಆಂಗ್ಲ ಪ್ರೌಢಶಾಲೆಯನ್ನು ಸಹ ಆರಂಭಿಸಿ 3 ಕಟ್ಟಡಗಳಲ್ಲಿ ನನ್ನ ಶಾಲೆ ನಡೀತಾ ಇದೆ. ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಗೆ 1 ಕಟ್ಟಡ, ಆಂಗ್ಲ ಪ್ರಾಥಮಿಕ ಶಾಲೆಗೆ 1 ಕಟ್ಟಡ, ಪ್ರೌಢಶಾಲೆಗೆ 1 ಕಟ್ಟಡ ಆಗಿ ನಡೆಸ್ತಾ ಇದ್ದೀವಿ. ಕೇವಲ 15 ಮಕ್ಕಳಿಂದ ಆರಂಭವಾದ ಶಾಲೆ, ಈಗ 1200 ಮಕ್ಕಳು ಇದ್ದಾರೆ. 35 ಜನ ಶಿಕ್ಷಕರು ಮತ್ತು 8 ಜನ ಆಯಾಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸರ್ವತೋಮುಖವಾಗಿ ಬೆಳವಣಿಗೆ ಆಗಿದೆ. ಕಾರಣ 40 ವರ್ಷದ ಒಂದು ನಮ್ಮ ಪರಿಶ್ರಮದಿಂದ, ನಮ್ಮದು ಮಾತ್ರ ಅಲ್ಲ, ಶಾಲೆಯ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಶಿಕ್ಷಕರ ಆಡಳಿತ ಮಂಡಳಿಯವ್ರ ಮಾತ್ರದಿಂದಲೇ ಯಾವತ್ತೂ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಶಿಕ್ಷಕರಿಂದ, ಪೋಷಕರಿಂದ ಮತ್ತು ಆಡಳಿತ ಮಂಡಳಿಯವರು ಎಲ್ಲರ ಸಹಕಾರದಿಂದ ನನ್ನ ಶಾಲೆ 40 ವರ್ಷನ ಸಕ್ಸಸ್ ಆಗಿ ಪೂರೈಸಿದೆ ಅಂತ ಹೇಳೋಕ್ಕೆ ಇಚ್ಛಪಡ್ತೀನಿ. ಶಿಕ್ಷಕ ವೃಂದಕ್ಕೆ ಮತ್ತು ನನ್ನ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ನಾನು ಹೆಚ್ಚು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಹೇಳಿದರೂ ಅದು ಕಡಿಮೆ ಅನಿಸುತ್ತೆ. ನನ್ನ ಹೆಸರು ಶಿವಮೂರ್ತಿ ಅಂತ. ನಾನು ಈಗ ಸುಮಾರು 2 ವರ್ಷಗಳಿಂದ ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಂಸ್ಥೆಯನ್ನು 1980 ನಾವು ಸ್ಥಾಪನೆ ಮಾಡಿದೋ. ಈಗ ಈ ಸಂಸ್ಥೆ 40 ವರ್ಷಗಳನ್ನು ಅವಧಿಯನ್ನು ಮುಗಿಸ್ತಾ ಬಂದಿದೆ. ಈ ಸಂಸ್ಥೆ ನಾವು ಶುರು ಮಾಡಿದಾಗ ಸುಮಾರು 15 ಮಕ್ಕಳಿದ್ದರು. ಈಗ 40 ವರ್ಷಗಳಲ್ಲಿ ಸುಮಾರು 1000 ಮಕ್ಕಳನ್ನ ನಾವು ಸೇರಿಸಿದ್ದೀವಿ. ಈ 1982 ನಾವು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಇಂಗ್ಲೀಷ್ ಮೀಡಿಯಮ್ ಪ್ರೈಮರಿ ಸ್ಕೂಲನ್ನು ಸ್ಥಾಪನೆ ಮಾಡಿದೋ. 84 ಕನ್ನಡ ಪ್ರೈಮರಿಯನ್ನು ಸ್ಥಾಪನೆ ಮಾಡಿದೋ. 89 ಇಂಗ್ಲೀಷ್ ಹೈಸ್ಕೂಲ್ ಶುರುವಾಯಿತು. 92 ಕನ್ನಡ ಹೈಸ್ಕೂಲ್ ಶುರುವಾಯಿತು. ಸೊ ಅವತ್ತಿಂದ ಇವತ್ತಿನವರೆಗೂ ನಾವು ಕಾಲಕಾಲಕ್ಕೆ ಸರ್ಕಾರದಿಂದ ರೆಕಗ್ನಿಷನ್ ಕೂಡ ತಗೊಂಡು ನಡ್ಸ್ಕೊಂಡು ಬರ್ತಾ ಇದ್ದೀವಿ. 15 ಮಕ್ಕಳಿಂದ ಶುರುವಾದ ಈ ಶಾಲೆಯಲ್ಲಿ ಈಗ
ಸುಮಾರು 1000 ಮಕ್ಕಳನ್ನು 1000 ಮಕ್ಕಳಿದೆ. ನಾವು ಮಕ್ಕಳಿಗೋಸ್ಕರ 3 ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಪ್ರೈಮರಿ ಕನ್ನಡ ಪ್ರೈಮರಿಗೆ 1 ಕಟ್ಟಡ, ಇಂಗ್ಲೀಷ್ ಪ್ರೈಮರಿಗೆ 1 ಕಟ್ಟಡ, ಹೈಸ್ಕೂಲ್ಗೆ 1 ಕಟ್ಟಡ, ಮಕ್ಕಳಿಗೋಸ್ಕರ ಒಂದು ಆಟದ ಮೈದಾನವನ್ನು ಸಹ ಮಾಡಿದ್ದೀವಿ. ಈಗ 40 ವರ್ಷಗಳಿಂದ ಈ ಶಾಲೆಯನ್ನು ನಾವು ಸಾಕಷ್ಟು ಶ್ರಮಪಟ್ಟು ಬೆಳೆಸಿದ್ದೀವಿ. ಈಗ ಈ ವಿದ್ಯಾಸಂಸ್ಥೆ ಈ ಒಂದು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ ಅನ್ನುವ ಮಟ್ಟಿಗೆ ನಾವು ಇದನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆನೂ ಕೂಡ ಈ ಶಾಲೆಯ ಶಿಕ್ಷಕರು, ಮ್ಯಾನೇಜ್ಮೆಂಟು ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬರಲಿ ಅಂತೇಳಿ ನಾವು ಅವ್ರಿಗೆ ವಿನಂತಿಸ್ಕೊತೀನಿ. ಈ ಸಂಸ್ಥೆಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ. ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆಯು 3 ಕಟ್ಟಡಗಳನ್ನು ಹೊಂದಿದ್ದು ಇದರೊಂದಿಗೆ ಉತ್ತಮ ಆಟದ ಮೈದಾನವನ್ನು ಸಹ ಹೊಂದಿದೆ. ಈ ಶಾಲೆಯ ವಿಶೇಷವೇನೆಂದರೆ ಇಂದಿನ ಕಾಲದಲ್ಲಿ ಬೆಂಗಳೂರು ನಗರದ ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗೆ ಸಮನಾಗಿ ಈ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯು ಗುಣಾತ್ಮಕ ಕಲಿಕೆಗೆ ಪೂರಕವಾಗಿ ಎಲ್ಲ ರೀತಿಯ ಆಧುನಿಕ ಮೂಲಭೂತ ಸೌಲಭ್ಯಗಳನ್ನು ಶಾಲೆಯಲ್ಲಿ ಒದಗಿಸಿಕೊಟ್ಟಿದೆ. ಸುಸಜ್ಜಿತವಾದ ಗಾಳಿ ಬೆಳಕುಳ್ಳ ತರಗತಿಗಳು, ಸ್ಮಾರ್ಟ್ ಕ್ಲಾಸ್ಗಳು, ಅಬ್ಯಾಕಸ್ ತರಗತಿಗಳು, ಪ್ರತಿ ಕ್ಲಾಸ್ ರೂಮ್ನಲ್ಲೂ ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ಯೋಗ ಮತ್ತು ಧ್ಯಾನ ತರಗತಿಗಳು, ವಿಜ್ಞಾನ ಪ್ರಯೋಗಾಲಯ, ಭೂಗೋಳಶಾಸ್ತ್ರ ಪ್ರಯೋಗಾಲಯ, ಗ್ರಂಥಾಲಯ, ರಂಗಭೂಮಿ ತರಬೇತಿಗಳು, ಕ್ರೀಡಾ ತರಬೇತಿ ತರಗತಿಗಳನ್ನು ಶಾಲೆ ಹೊಂದಿದೆ. ಇದರೊಂದಿಗೆ ಮಕ್ಕಳ ಜೀವನ ಕೌಶಲ್ಯ ಶಿಕ್ಷಣವನ್ನು ನೀಡುತ್ತಾ ಮಕ್ಕಳನ್ನು ಸರ್ವಾಂಗೀಣ ವಿಕಾಸ ಮಾಡುವ ಸಲುವಾಗಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳು, ವಿಶೇಷ ತಜ್ಞರಿಂದ ಉಪನ್ಯಾಸ ಕಾರ್ಯಕ್ರಮಗಳು, ರಾಷ್ಟ್ರೀಯ ಹಸಿರು ಪಡೆ, ಬಾಲ ಪಂಚಾಯತ್, ಮಕ್ಕಳ ಹಕ್ಕುಗಳ ಕ್ಲಬ್, ಮತದಾರ ಸಾಕ್ಷರತಾ ಸಂಘ, ಹೆಣ್ಣು ಮಕ್ಕಳ ಸುರಕ್ಷತಾ ಕ್ಲಬ್, ಈ ಮುಂತಾದವುಗಳ ಅಡಿಯಲ್ಲಿ ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸೇರಿ ಮಾಡುವ ಮೂಲಕ ಬೆಂಗಳೂರು ನಗರದಲ್ಲಿ ಮಾದರಿ ಸಂಸ್ಥೆಯಂತಿದೆ ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆ. ನನ್ನ ಹೆಸರು ಪ್ರದೀಪ್ ಆರಾಧ್ಯ ಅಂತ. ಐ ಆಮ್ ಎನ್ MCA ಗ್ರ್ಯಾಜುಯೇಟ್. ಐ ಆಮ್ ದ ಪ್ರೆಸೆಂಟ್ ಸೆಕ್ರೆಟರಿ ಆಫ್ ದಿಸ್ ಇನ್ಸ್ಟಿಟ್ಯೂಟ್. ಐ ಹವ್ ಬಿನ್ ನಾಮಿನೇಟೆಡ್ ಆಸ್ ಸೆಕ್ರೆಟರಿ ಫ್ರಮ್ ದಿಸ್ ಅಕಾಡೆಮಿಕ್ ಇಯರ್, ಬಟ್ ಐ ಹವ್ ಬಿನ್ ಎ ಮೆಂಬರ್ ಆಫ್ ದಿಸ್ ಮ್ಯಾನೇಜ್ಮೆಂಟ್ ಕಮಿಟಿ ಫಾರ್ ಅ ವೆರಿ ಲಾಂಗ್ ಟೈಮ್. ಫೌಂಡರ್ ಆಫ್ ದಿಸ್ ಸ್ಕೂಲ್ ಆರ್ ಮೈ ಪೇರೆಂಟ್ಸ್ ಆ್ಯಂಡ್ ಎಜುಕೇಷನ್ ರನ್ಸ್ ಇನ್ ಮೈ ಬ್ಲಡ್. ಐ ಮೈಸೆಲ್ಫ್ ಹವ್ ಅಂಡರ್ಗಾನ್ ಕ್ವಾಲಿಟಿ ಎಜುಕೇಷನ್ ವಿತ್ ಪ್ರಿನ್ಸಿಪಲ್ಸ್ ಆ್ಯಂಡ್ ವ್ಯಾಲ್ಯೂಸ್ ಆಫ್ ಲೈಫ್. ಸೊ ಐ ಇಂಟೆಂಡ್ ಟು ಇಂಪಾರ್ಟ್ ಆ್ಯಂಡ್ ಡ್ರೀಮ್ ಆಫ್ ಗಿವಿಂಗ್ ಕ್ವಾಲಿಟಿ ಎಜುಕೇಷನ್ ವಿತ್ ವ್ಯಾಲ್ಯೂಸ್ ಆಫ್ ಲೈಫ್. ವಿ ಹ್ಯಾವ್ ಕಮ್ ಅ ವೆರಿ ಲಾಂಗ್ ವೇ ಆ್ಯಂಡ್ ವಿ ಸ್ಟಿಲ್ ಹ್ಯಾವ್ ಎ ಲಾಂಗ್ ವೇ ಟು ಗೋ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಟೀಚರ್ಸ್, ಪೇರೆಂಟ್ಸ್, ಸ್ಟೂಡೆಂಟ್ಸ್, ಸಪೋರ್ಟ್ ಸ್ಟಾಫ್ ಫಾರ್ ಆಲ್ ದೇರ್ ಕೋಆಪರೇಷನ್. ಐ ರಿಕ್ವೆಸ್ಟ್ ಆಲ್ ಯರ್ ಕೋಆಪರೇಷನ್ ಇನ್ ದ ಫ್ಯೂಚರ್ ಆಸ್ ವೆಲ್ ಟು ಬಿಲ್ಡ್ ಎ ಗುಡ್ ಸೊಸೈಟಿ, ಟು ಬಿಲ್ಡ್ ಎ ಗುಡ್ ನೇಷನ್. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ನನ್ನ ಹೆಸರು ಬಿಂದು ಮಾಲಾ. ನನ್ನ ಕ್ವಾಲಿಫಿಕೇಷನ್ MSc BA. ನಾನು ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇಲ್ಲಿ ಸಿದ್ದಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 10 ವರ್ಷಗಳಿಂದ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಂಸ್ಥೆ ಶುರುವಾಗಿ ಸುಮಾರು 43 ವರ್ಷಗಳಾಗಿದೆ. ನಾನಿಲ್ಲಿ ಬಂದು 10 ವರ್ಷಗಳಾಗಿದೆ. 5 ವರ್ಷಗಳಿಂದ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಸಂಸ್ಥೆಯಲ್ಲಿ ಬಂದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇಲ್ಲಿ ಒಳ್ಳೆಯ ಸ್ಟಾಫ್ ಇದ್ದಾರೆ, ಮತ್ತು ಒಳ್ಳೆ ಮಕ್ಕಳು, ಒಳ್ಳೆ ಪೇರೆಂಟ್ಸ್ ಇದ್ದಾರೆ. ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಾವು ಈ ಸಂಸ್ಥೆಯಿಂದ ಕೊಡ್ತಾ ಇದ್ದೀವಿ. ಅದಕ್ಕೆ ತಕ್ಕಾಗಿ ನಮಗೆ ಒಳ್ಳೆ SLC ಇದ್ದು, ನಾನು ಬಂದಾಗಿಂದ 10 ವರ್ಷದಿಂದ ನಾನು ಒಳ್ಳೆ ರಿಸಲ್ಟನ್ನು ನೋಡ್ತಾ ಇದ್ದೀನಿ. ಬರೀ ಪಾಠ ಪ್ರವಚನಗಳೊಂದೇ ಅಷ್ಟೇ ಅಲ್ಲ, ಅನೇಕ ಚಟುವಟಿಕೆಗಳನ್ನು ಸಹ ನಾವು ಇಲ್ಲಿ ಸಂಸ್ಥೆಯಲ್ಲಿ ಆವಾಗವಾಗ ಆಯೋಜಿಸ್ತಾ ಇರ್ತೇವೆ. ಎಕ್ಸಿಬಿಷನ್ ಆಗಿರ್ಬೋದು, ಲೈಬ್ರರಿ ಎಲ್ಲವೂ ತುಂಬ ಉತ್ತಮ ಗುಣಮಟ್ಟದ್ದು ಈ ಶಾಲೆಯಲ್ಲಿ ಸಿಗ್ತಾ ಇದೆ. ಬೆಂಗಳೂರು ಮಾಗಡಿ ರಸ್ತೆಯಲ್ಲಿ ನಮ್ಮ ಶಾಲೆ ಇದೆ. ಇಲ್ಲಿ ಸುತ್ತಮುತ್ತ ಅನೇಕ ಶಾಲೆಗಳಿದ್ದಾವೆ. ಆ ಶಾಲೆಗಳಲ್ಲಿ ಒಂದು ಹೆಸರು ಮಾಡಿರೋಂಥ ಶಾಲೆ ನಮ್ಮ ಶಾಲೆ. ಇಲ್ಲಿ ಒಂದು ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಒಳ್ಳೆ ಗಾಳಿ ಬೆಳಕು ಎಲ್ಲ ಇದೆ, ಮತ್ತು ಪ್ರತಿಯೊಂದು ಕ್ಲಾಸ್ನಲ್ಲೂ ನಾವು ಸ್ಮಾರ್ಟ್ ಬೋರ್ಡನ್ನು ಉಪಯೋಗಿಸ್ತಾ ಇದ್ದೀವಿ.
ಸ್ಮಾರ್ಟ್ ಬೋರ್ಡನ್ನು ಉಪಯೋಗಿಸ್ತಾ ಇದ್ದೀವಿ ಮತ್ತು ಅಬಾಕಸನ್ನು ನಾವು ಎಲ್ಲ ಮಕ್ಳಿಗೂ ಅಬಾಕಸಿಂದ ಅವ್ರಿಗೆ ಗಣಿತ ಸುಲಭ ಆಗಲಿ ಅಂತ ಅಬಾಕಸ್ನ ಮಾಡಿಕೊಡ್ತಾ ಇದ್ದೀವಿ. ಎಲ್ ಕೆ ಜಿಯಿಂದ 10ನೇ ತರಗತಿವರೆಗೂ ಸುಮಾರು 1,500 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಎಲ್ ಕೆ ಜಿನಲ್ಲಿ ನಾವು ಬ್ರೈನಿ ಕಿಟ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ಬರೀ ಮಕ್ಕಳಿಗೆ ಬರೀ ನಾವು ಓದು ಓದು ಬರೀ ಅನ್ನೋದಲ್ಲ, ಅದು ಆ್ಯಕ್ಟಿವಿಟಿ, ಅವರು ಆ್ಯಕ್ಟಿವಿಟಿಯಿಂದ ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ನಂತರ ನಾವು ಪ್ರೈಮರಿ ಮಕ್ಕಳಿಗೆ ಏನು ಮಾಡ್ತೀವಿ ಅಂದರೆ ಪ್ರತಿ ವಾರಕ್ಕೊಂದು ಆ್ಯಕ್ಟಿವಿಟೀಸನ್ನು ಮಾಡ್ತಾ ಇರ್ತೀವಿ. ಅವ್ರಿಗೆ ಒಂದು ಗ್ರೀನ್ ಡೇ ಆಗಿರ್ಬೋದು, ಯೆಲ್ಲೋ ಡೇ, ರೆಡ್ ಡೇ, ಈ ರೀತಿಯಾಗಿ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಿಂದ ಏನು ಅಂದರೆ ಈ ರೆಡ್ ಡೇ ಅಂದರೆ ಮಕ್ಕಳಿಗೆ ರೆಡ್ಡಲ್ಲಿ ಬರುವಂಥ ಫ್ರೂಟ್ಸು, ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಇನ್ನೇನೇನು ರೆಡ್ಡಲ್ಲಿ ಬರುತ್ತೋ ಅದರ ಪ್ರಾಮುಖ್ಯತೆಯನ್ನು ನಾವು ಆ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಇದರಿಂದ ಅವ್ರಿಗೆ ಏನಾಗುತ್ತೆ ಅಂದರೆ ಕಲಿಕೆ ಅವ್ರಿಗೆ ಸ್ವಲ್ಪ ಸುಲಭವಾಗ್ತಾ ಇದೆ. ಇದೇ ರೀತಿ ದೊಡ್ಡ ಮಕ್ಕಳಿಗೆ ಬಂದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ನಾವು ಪ್ರತಿ ಸ್ಯಾಟರ್ಡೇ ಅವ್ರಿಗೆ ಕ್ವಿಝನ್ನು ಮಾಡ್ತೀವಿ. ಕ್ವಿಝಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಪಾಠಕ್ಕೆ ಸಂಬಂಧಪಟ್ಟಂತೆ ಕ್ವಿಝ್ ಮಾಡಿದಾಗ ಅವ್ರಿಗೆ ಆ ಪಾಠವನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಸಹ ಅದು ಸುಲಭ ಆಗ್ತಾ ಇದೆ. ಅದೇ ರೀತಿ ಸ್ಪೋರ್ಟ್ಸ್ಗೆ ಬಂದಾಗ ಪ್ರತಿದಿನ ಬೆಳಗ್ಗೆ ಪ್ರೇಯರ್ ಹಾಲ್ನಲ್ಲಿ ಆ ಮಕ್ಕಳಿಗೆ ಒಂದು 10 ನಿಮಿಷಗಳ ಕಾಲ ನಾವು ಯೋಗವನ್ನು ಹೇಳ್ಕೊಡ್ತಾ ಇದ್ದೀವಿ. ಯೋಗ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಪ್ರತಿ ಸ್ಯಾಟರ್ಡೇಸ್ ಅಂತೂ ಅವ್ರಿಗೆ ಸುಮಾರು 1-1.5 hours ಅವ್ರಿಗೆ ಇದರಲ್ಲೇ ಕಳೆದೋಗುತ್ತೆ. ಅವ್ರಿಗೆ ನಾವು ಮಾಸ್ ಪಿ ಟಿ ಮಾಡಿಸೋದಾಗಲಿ ಅಥವಾ ಯೋಗ ಮಾಡಿಸೋದಾಗಲಿ ಪ್ರತಿ ವಾರ ಒಂದೊಂದು ಚಟುವಟಿಕೆಗಳನ್ನು ಮುಂಚೆನೇ ಆಯೋಜಿಸ್ಕೊಂಡು ಅದನ್ನು ಆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಾವು ಶಿಸ್ತನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ಮಕ್ಕಳು ಏನಾಗ್ತಾರೆ ಅಂದ್ರೆ ಅವರು ಒಂದು ಮಾರ್ಚ್ ಫಾಸ್ಟ್ ಮಾಡೋದಾಗಲಿ, ಡ್ರಮ್ ಬಾರಿಸೋದಾಗಲಿ, ಒಂದು ಶಿಸ್ತಿನಿಂದ ಅವರು ಅದನ್ನು ಪಾಲಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಸ್ಕೂಲ್ನಲ್ಲಿ ಒಂದು ಸೆಕ್ಯೂರಿಟಿಗೋಸ್ಕರ ಸಿ ಕ್ಯಾಮ್ರಾವನ್ನು, ನಮ್ಮದು 3 ಬಿಲ್ಡಿಂಗ್ ಇದೆ, 3 ಬಿಲ್ಡಿಂಗ್ಗಳಲ್ಲೂ ಸಿ ಕ್ಯಾಮ್ರಾವನ್ನು ಪ್ರತಿಯೊಂದು ಕ್ಲಾಸ್ರೂಮ್ಗಾಗಿರ್ಬೋದು, ಕಾರಿಡಾರ್ಗಾಗಿರ್ಬೋದು ಹಾಕ್ಸಿರೋದ್ರಿಂದ ಇಲ್ಲಿ ಸೇಫ್ಟಿ, ತುಂಬ ಸೇಫ್ಟಿ ಇದೆ. ಮತ್ತು ಗೇಟನ್ನು ಯಾರೇ ಅಪರಿಚಿತರು ಬಂದರೂ ಸಹ ನಾವು ಒಳಗಡೆ ಯಾರನ್ನೂ ಅಲೋ ಮಾಡೋದಿಲ್ಲ, ಪೇರೆಂಟ್ಸ್ನ ಬಿಟ್ಟು ಬೇರೆ ಯಾರನ್ನೂ ಅಲೋ ಮಾಡೋದಿಲ್ಲ. ನಮ್ಮ ಶಾಲೆಯಲ್ಲಿ ಈಗ ಬೇಸಿಕ್ಸ್ ನೆಸೆಸಿಟಿ ಆದಂತಹ ಒಳ್ಳೆ ಟಾಯ್ಲೆಟ್ಸ್ಗಳಿದೆ, ಮತ್ತು ಕುಡಿಯೋ ನೀರು ಅಷ್ಟೇ, ಒಳ್ಳೆ ಆಕ್ವಾಗಾರ್ಡ್ ಪ್ಯೂರಿಫೈಯರ್ನ ಇಟ್ಕೊಂಡು ಎಲ್ಲ ಮಕ್ಕಳಿಗೂ ನಾವು ಕುಡಿಯೋ ನೀರಿನ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಲೈಬ್ರರಿ ಆಗಿರ್ಬೋದು, ಲ್ಯಾಬ್ರೇಟ್ರಿ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಒಳ್ಳೆಯ ಗುಣಮಟ್ಟದ ಲೈಬ್ರರಿ ಲ್ಯಾಬ್ರೇಟ್ರಿ ಇದೆ, ಮಕ್ಕಳಿಗೆ ಅದನ್ನು ನಾವು ಅವರ ಪಾಠಕ್ಕೆ ಅನುಗುಣವಾಗಿ ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಸ್ಪೋರ್ಟ್ಸ್ ಜೊತೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಹ ಇದೆ. ಅವರು ಪ್ರತಿ ವರ್ಷ ಒಂದು ಬಾರಿ ಅವ್ರನ್ನ ಹೊರಗಡೆ ಚಟುವಟಿಕೆಗಳಿಗೋಸ್ಕರ, ಈಗ ಲಾಸ್ಟ್ ಟೈಮು ದೊಡ್ಡಬಳ್ಳಾಪುರ ಅಂತ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ರು. ಅದೊಂದು ಆ್ಯಕ್ಟಿವಿಟಿ ನಡೀತಾ ಇದೆ. ಮತ್ತು ನಮಗೆ ಟೀಚರ್ಸ್ನ ಸಹಕಾರ ತುಂಬ ಚೆನ್ನಾಗಿದೆ. ಎಲ್ಲ ಟೀಚರ್ಸು ಅವರ ಪಾಠ ಪ್ರವಚನಗಳನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ಮತ್ತು ಇನ್ ಟೈಮ್ ಬರ್ತಾರೆ, ಒಳ್ಳೆ ಡಿಸಿಪ್ಲಿನ್ ತಾವು ಮೇಂಟೈನ್ ಮಾಡ್ತಾರೆ, ಮತ್ತು ಮಕ್ಕಳಲ್ಲೂ ಒಳ್ಳೆ ಡಿಸಿಪ್ಲಿನನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ಮಂತ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಮಾಡ್ತೀವಿ. ಪ್ರತಿಯೊಂದು ಅಸೆಸ್ಮೆಂಟ್ ಆಗ್ತದ ಹಾಗೆ ಅವ್ರಿಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗನ್ನು ಮಾಡ್ತೀವಿ. ಪ್ರತಿ ತಿಂಗಳು 10ನೇ ತಾರೀಕು ತಪ್ಪದೇ ಎಲ್ಲ ಪೇರೆಂಟ್ಸು ಬರ್ತಾರೆ. ಮಿಸ್ ಆದರೆ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಆದರೂ ಎಲ್ಲರೂ ಬಂದು ಸೈನ್ ಹಾಕಿ ತಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಮತ್ತು ನಾವೇನಾದ್ರೂ ಹೇಳಿದ್ರೆ ಅದನ್ನು ಫಾಲೋ ಅಪ್ ಮಾಡಿ ನೆಕ್ಸ್ಟ್ ಮಂತಿಗೆ ಮಕ್ಕಳು ಅಂದರೆ ಅವರು ತಮ್ಮ ಓದಿನಲ್ಲಿ ಮುಂದುವರಿಯೋ ಹಾಗೆ ಪೇರೆಂಟ್ಸು ಸಹ ಒಳ್ಳೆ ಸಹಕಾರನ ನೀಡ್ತಾ ಇದ್ದಾರೆ. ನಮ್ಮ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆ 40 ವರ್ಷಗಳತ್ತ ಕಾಲಿಡ್ತಾ ಇದೆ. ಈ ಸಂಸ್ಥೆ ಹೀಗೆ ಮುಂದುವರಿತಾ ಇರಬೇಕು. ನಮ್ಮಲ್ಲಿ ಇರುವಂಥ ಶಿಕ್ಷಕರಾಗಿರ್ಬೋದು ಮತ್ತು ಮಕ್ಕಳಾಗಿರ್ಬೋದು, ಅವರು ಎಲ್ಲರೂ ಅಷ್ಟೇ ಉತ್ತಮವಾಗಿ ಅವರು ಇದೇ ರೀತಿಯಾಗಿ ನಮಗೆ ಸಹಕಾರವನ್ನು ಕೊಡ್ತಾ ಒಳ್ಳೆ ವಿದ್ಯಾವನ್ನು, ಮಕ್ಕಳು ಅಷ್ಟೇ ಒಳ್ಳೆ ವಿದ್ಯಾವಂತರಾಗಿ ನಮ್ಮ ಶಾಲೆಯಿಂದ ಹೊರಗೋಗಬೇಕು. ಟೀಚರ್ಸು ಸಹ ಇದೇ ರೀತಿ ನಮಗೆ ಸಹಕಾರವನ್ನು ನೀಡ್ತಾ ಇರಬೇಕು. ಇದೇ ರೀತಿ ಅವ್ರು ನಮಗೆ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಟೀಚರ್ಸ್ಗಾಗಿರ್ಬೋದು ಮತ್ತು ಪೇರೆಂಟ್ಸು ಅಷ್ಟೇ, ಇದರಲ್ಲಿ ಪೇರೆಂಟ್ಸ್ ಕೋಆಪ್ರೇಷನ್ ಸಹ ಇದೆ, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಬಯಸ್ತೇನೆ. ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮತ್ತೊಂದು ಸಾಧನೆ ಎಂದರೆ ಕಳೆದ 40 ವರ್ಷಗಳಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸರಾಸರಿ ಶೇಕಡ 95ಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ಪಡೆಯುವಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮಕ್ಕಳು ಯಶಸ್ವಿಯಾಗಿದ್ದಾರೆ.
ನನ್ನ ಹೆಸರು ಎಂ ಮಹಾದೇವಮ್ಮ. ನಾನು ಸುಮಾರು 37 ವರ್ಷದಿಂದ ಈ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನನ್ನ ವಿದ್ಯಾರ್ಹತೆ SSLC TCH. ನಾನು ಸಮಾಜ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಈ ಸಂಸ್ಥೆ 40 ವರ್ಷಕ್ಕೆ ದಾಟಿದೆ. ಇವಾಗ ಈ ಮಾಗಡಿ ರಸ್ತೆ ಹಿಂದುಳಿದ ಸ್ಥಳದಲ್ಲಿ ನಮ್ಮ ಪ್ರಾಂಶುಪಾಲರು ಒಂದು ಕಟ್ಟಡವನ್ನು ಸ್ಥಾಪನೆ ಮಾಡಿ ಮೊದಮೊದಲು ಸ್ಥಾಪನೆ ಮಾಡಿದಾಗ 15 ಮಕ್ಕಳಿದ್ದವು. ಆಮೇಲೆ ಸುಮಾರು 2,000-3,000 ಮಕ್ಕಳಲ್ಲಿ ನಮ್ಮ ಸಂಸ್ಥೆ ತುಂಬ ದೊಡ್ಡದಾಗಿ ಬೆಳೆದಿದೆ. ನಮ್ಮ ಆಡಳಿತ ಮಂಡಳಿಯವರು, ನಮ್ಮ ಪ್ರಾಂಶುಪಾಲರು ಒಳ್ಳೆ ಮೂಲಭೂತವಾದ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಕುಡಿಯುವ ನೀರು ಅಕ್ವಾ ಗಾರ್ಡನ್ನು ಸ್ಥಾಪನೆ ಮಾಡಿದ್ದಾರೆ. ಮತ್ತು ಈ ಏರಿಯಾದಲ್ಲಿ, ಈ ಮಾಗಡಿ ರಸ್ತೆಯಲ್ಲಿ ಮೊಟ್ಟ ಮೊದಲಿಗೆ SSLC ಸೆಂಟ್ರು ನಮ್ಮದೇ ಮೊಟ್ಟ ಮೊದಲಿಗೆ ಸ್ಥಾಪನೆ ಮಾಡಿದ್ದು. ನಾವು ಸುಮಾರು ಒಂದು 15-20 ಶಾಲೆಯ ಮಕ್ಕಳು, ನಮ್ಮ ಶಾಲೆಯಲ್ಲಿ 225 ಮಕ್ಕಳು ಮೊಟ್ಟ ಮೊದಲಿಗೆ SSLC ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೆದಿದ್ದಾರೆ. ಇವಾಗ ಅಕ್ಕಪಕ್ಕದಲ್ಲಿ SSLC ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಮೊದಲು ಈ ಮಾಗಡಿ ರಸ್ತೆಯಲ್ಲಿ ಯಾವುದು ಪರೀಕ್ಷಾ ಕೇಂದ್ರ, SSLC ಕೇಂದ್ರ ಇರಲಿಲ್ಲ. ಮತ್ತು ನಮ್ಮ ಆಡಳಿತ ಮಂಡಳಿಯವರು ಹಿಂದಿ ಪರಿಷತ್ತಿನ ಕೇಂದ್ರವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಪ್ರಥಮ, ಮಧ್ಯಮ, ಉತ್ತಮ ಮತ್ತು ರತ್ನ, ಹೀಗೆ ಅನೇಕ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಹಿಂದಿ ಪರೀಕ್ಷೆಯನ್ನು ಕೂಡ ಕಟ್ಟಿ ಉತ್ತಮವಾದಂಥ ರಿಸಲ್ಟನ್ನು ಪಡೆದಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸುರೇಂದ್ರ. ಕಳೆದ 10 ವರ್ಷಗಳಿಂದ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಿ ಎಂಬಂತೆ ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮುಖ್ಯ ದ್ವಾರದಲ್ಲಿ ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗುಲವಿದು ಎಂಬಂತಹ ಬರಹದೊಂದಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಳೆದ 40 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಸರ್ವಾಂಗೀಣವಾಗಿ ವಿಕಾಸ ಆಗುವಂಥ ಶಿಕ್ಷಣವನ್ನು ಪೂರೈಸಿ ಹೋಗಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಾವ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಾಲೆಗೂ ನಾವು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಆಡಳಿತ ಮಂಡಳಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇಕಾಗುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ನನ್ನ ಹೆಸರು MR ಜಯಲಕ್ಷ್ಮಿ. ನಾನು ಈ ಶಾಲೆಯಲ್ಲಿ ಸತತ 30 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ಟ್ರೈನಿಂಗನ್ನು ಮುಗಿಸ್ಕೊಂಡು ನೇರವಾಗಿ ಇದೇ ಶಾಲೆಗೆ ಬಂದಿದ್ದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಶಾಲೆಯಲ್ಲಿ ನಾನು ಸರ್ವಿಸ್ ಮುಗಿಸಿ ಆಚೆ ಹೋಗ್ತೀನಿ. ನನ್ನ 30 ವರ್ಷಗಳ ಸೇವೆಗೆ, ಸತತ ಸೇವೆಗೆ ನಮ್ಮ ಪ್ರಾಂಶುಪಾಲರು, ನನ್ನ ಸಹಪಾಠಿಗಳೇ ಕಾರಣ. ಆ ವಿಷಯ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ಇಲ್ಲಿ ಬಂದು ಸೇರಿಕೊಂಡಾಗ ನಾನು ಇನ್ನೂ ಚಿಕ್ಕ ಹುಡುಗಿ. ನಾನು ಆ ಚಿಕ್ಕ ಹುಡುಗಿ ಅಂದರೆ ನಾನು ಇನ್ನೂ ಮದುವೆನೂ ಸಹ ಆಗಿರಲಿಲ್ಲ. ನನಗೆ ಅಷ್ಟು ಇದಾಗಿ ಬಂದು ಇವತ್ತು ನಾನು 50 ಇಯರ್ಸ್, ನನಗೆ ಇವಾಗಿನ 48 ಇಯರ್ಸ್, ನನಗೆ ಅಷ್ಟು ವರ್ಷಗಳ ಸೇವೆ ಮಾಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ನಾನು ಪ್ರಾಥಮಿಕ ಶಾಲಾ ಮಕ್ಕಳಿಗೆ 1-7 ಮಕ್ಕಳಿಗೆ ವಿಜ್ಞಾನವನ್ನು ನಾನು ಬೋಧಿಸುತ್ತೇನೆ. ನಮ್ಮ ಉದ್ದೇಶ ಮಕ್ಕಳಿಗೆ ಸರ್ವತೋಮುಖ ಬೆಳವಣಿಗೆಗೆ ಗುಣಾತ್ಮಕ ಶಿಕ್ಷಣಕ್ಕಾಗಿ ನಾವು ಶಿಕ್ಷಣವನ್ನು ಕಲಿಸ್ಬೇಕನ್ನೋ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಪ್ರತಿಯೊಬ್ಬರು ನಮ್ಮ ಸಹಪಾಠಿಗಳೆಲ್ಲರೂ ಮಕ್ಕಳ ಒಂದು ವಿದ್ಯಾಭ್ಯಾಸದ ಗುಣಮಟ್ಟ ಅಭಿವೃದ್ಧಿ ಆಗಲಿ ಎಂಬಿಟ್ಟು ಶ್ರಮ ವಹಿಸಿ ನಾವು ಪ್ರತಿನಿತ್ಯ ನಾವು ಶಾಲೆಯಲ್ಲಿ ತರಗತಿಗಳಲ್ಲಿ ನಾವೇನು ಮಾಡ್ತೀವಿ, ಪಾಠ ಬೋಧನೆಯನ್ನು ನಾವು ಬೋಧಿಸ್ತೀವಿ. ಸಹೋದ್ಯೋಗಿ ಮಿತ್ರರು ಸಹ ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಐ ಆಮ್ ಶಶಿಕಲಾ. ಐ ಆಮ್ ವರ್ಕಿಂಗ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್ ಸಿನ್ಸ್ 10 ಇಯರ್ಸ್. ಐ ಆಮ್ ಟೀಚಿಂಗ್ ಮ್ಯಾಥಮ್ಯಾಟಿಕ್ಸ್. ಆ್ಯಸ್ ಮ್ಯಾಥ್ಸ್ ದ ಸೈನ್ಸ್ ಆಫ್ logical thinking and quantitative calculation, it plays a vital role in the society. We in our institution, to develop these abilities among the students, developing these abilities, we'll do some activities such as mathematical quiz, mathematical clubs, discussion classes, paper presentations and so on. ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯ ಮಕ್ಕಳ ಮತ್ತೊಂದು ಪ್ರತಿಭೆ ಎಂದರೆ ಕರ್ನಾಟಕ ರಾಜ್ಯದಲ್ಲಿ ಅಪರೂಪವಾಗಿ ಕಂಡುಬರುವ ನಮ್ಮ ದೇಸಿ ಕಲೆಯಾದ ಮಕ್ಕಳ ನಾಟಕ ಮತ್ತು ಬೀದಿ ನಾಟಕ ತಂಡವು ಶಾಲೆಯಲ್ಲಿ ಇದ್ದು ಬಿಡುವಿನ ವೇಳೆಯಲ್ಲಿ ಹಾಗೂ ವಿವಿಧ ರಾಷ್ಟ್ರೀಯ ಹಬ್ಬಗಳಂದು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ಸಮಾಜ ವಿಜ್ಞಾನ ವಿಷಯದ ಪರಿಸರ ಪ್ರಜ್ಞೆ, ಪ್ಲಾಸ್ಟಿಕ್ ನಿಷೇಧ, ಸ್ವಚ್ಛ ಭಾರತ, ವೃಕ್ಷ ಜಾಗೃತಿ, ಮತದಾನ ಜಾಗೃತಿ, ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಮರಳಿ ಶಾಲೆಗೆ ಬರುವಂತೆ ಮಾಡುವ ಹಲವಾರು ಬೀದಿ ನಾಟಕ ಲಾವಣಿಗಳನ್ನು
ನಗರದ ಪ್ರಮುಖ ಸ್ಥಳಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಈ ಶಾಲೆಯಿಂದ ನೀಡಿರುತ್ತಾರೆ. ಇವರ ತಂಡಕ್ಕೆ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಶಸ್ತಿಗಳು ಬಂದಿರುವುದನ್ನು ಪ್ರಶಂಸಿಸಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಇವರ ಶಿಕ್ಷಣ ವಾರ್ತೆಯಲ್ಲಿ ಈಗಾಗಲೇ ಪ್ರಕಟವಾಗಿದೆ. ನನ್ನ ಹೆಸರು ನಾಗರತ್ನ ಬಿ ಎಸ್ ಅಂತ. ನಾನು ಸುಮಾರು 39 ವರ್ಷಗಳಿಂದ ಶ್ರೀ ಸಿದ್ಧಲಿಂಗೇಶ್ವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಕನ್ನಡ ವಿಷಯವನ್ನು ಬೋಧಿಸುತ್ತೇನೆ. ನನಗೆ ಮೊದಲಿನಿಂದಲೂ ಶಿಕ್ಷಕಿ ಆಗುವುದೆಂದರೆ ತುಂಬ ಆಸೆ ಇತ್ತು. ಅದೇ ರೀತಿ ನನಗೆ ನಮ್ಮ ಈ ಶಾಲೆಯ ಕಾರ್ಯದರ್ಶಿಯವರು ಕೆಲಸವನ್ನು ಕೊಟ್ಟಿದ್ದಾರೆ. ನಾನು ತುಂಬ ಸಂತೋಷದಿಂದ ಮತ್ತು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು 1ನೇ ತರಗತಿಯಿಂದ 4ನೇ ತರಗತಿಯವರು ಕನ್ನಡವನ್ನು ಬೋಧಿಸುತ್ತೇನೆ. ನನಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ. ಆಟದ ಜೊತೆಗೆ ಡ್ಯಾನ್ಸು, ನೃತ್ಯದ ಮೂಲಕ, ಹಾಡು, ಕಥೆಗಳ ಮೂಲಕ ಪಾಠವನ್ನು ಹೇಳ್ಕೊಡ್ತೀನಿ. ಅದರ ಇದಕ್ಕೆಲ್ಲ ಕಾರಣ ನಮಗೆ ಪ್ರೋತ್ಸಾಹ ಕೊಡ್ತಾ ಇರೋರು ನಮ್ಮ ಕಾರ್ಯದರ್ಶಿ ಅಂದರೆ ಪ್ರಾಂಶುಪಾಲರು ಸರೋಜಮ್ಮ ಮೇಡಮ್ ಅಂತ. ಅವರು ನಮಗೆ ತುಂಬ ಉತ್ತೇಜನವನ್ನು ಈ ಶಾಲೆಯಲ್ಲಿ ಕೊಡ್ತಾರೆ. ಅದರಂತೆ ನಮಗೆ ಮಕ್ಕಳು ಸಹಿತನೂ ನಮಗೆ ಒಂದು ಉತ್ಸಾಹವನ್ನು ತೋರಿಸ್ತಾರೆ. ನಾವು ಏನು ಹೇಳ್ಕೊಟ್ಟಿರ್ತೀವೋ ಅದನ್ನು ಕಲ್ತ್ಕೊಂಬರೋದಾಗಲಿ ಬರ್ಕೊಂಬರೋದಾಗಲಿ, ಮತ್ತು ಪೋಷಕರು ಅದೇ ರೀತಿ ನಮಗೆ ಸಹಕಾರವನ್ನು ನೀಡ್ತಾರೆ. ಕಾರಣ ಏನು ಅಂದರೆ, ಈ ಶಾಲೆಯಲ್ಲಿ ನಮ್ಮ ಪ್ರಾಂಶುಪಾಲರು ನಮಗೆ ಎಲ್ಲ ಬೇಕಾದಂಥ ವ್ಯವಸ್ಥೆಯನ್ನು, ಆಟಕ್ಕೆ ಬೇಕಾದಂಥ, ಪಾಠಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಮಗೆ ಸಕಲ ಇದನ್ನು ನಮಗೆ ಕೊಟ್ಟಿದ್ದಾರೆ. ಪಾಠೋಪಕರಣ ಆಗಲಿ, ಪೀಠೋಪಕರಣ ಆಗಲಿ, ಎಲ್ಲ ವ್ಯವಸ್ಥೆ, ಮಕ್ಕಳಿಗೆ ಏನೇನು ಸೌಲಭ್ಯ ಬೇಕೋ ಎಲ್ಲವನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಕುಂಬಾರ್ ಚಿತ್ರಕಲಾ ಶಿಕ್ಷಕರಾಗಿ 10 ವರ್ಷಗಳಿಂದ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಮಾಡ್ತಾ ಇದ್ದಾನೆ. ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಈ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಗೆ ಒಂದು ಬೆಳಕನ್ನು ತೋರಿಸಿಕೊಂಡಂಥ ನಮ್ಮ ಆಡಳಿತ ಮಂಡಳಿಗೆ ನನ್ನ ಹೃತ್ಪೂರ್ವಕವನ್ನು ಧನ್ಯವಾದಗಳನ್ನು ಹೇಳ್ತಾ, 40 ವರ್ಷಗಳಿಂದ ಈ ವಿದ್ಯಾಸಂಸ್ಥೆ ಒಂದು ಈ KP ಆಗ್ರಾ ಮಾಂಗಡಿ ರಸ್ತೆಯಲ್ಲಿ ಒಂದು ಬೆಳಕನ್ನು ತೋರಿಸಿಕೊಟ್ಟಿದೆ. ಇವಾಗ ವಿದ್ಯಾರ್ಥಿಗಳಿಗೆ ಒಂದು ಬಡತನ ಪರಿಸ್ಥಿತಿಯಲ್ಲಿ ಇದ್ದಾಗ ಮಕ್ಕಳು, ಪಾಲಕರು ನಮ್ಮ ಪ್ರಿನ್ಸಿಪಾಲಿಗೆ ಬಂದು ಕೇಳಿಕೊಂಡಾಗ, ಆಯ್ತಮ್ಮ ನಿನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ನೀ ಫೀಸ್ ಕಟ್ಟು, ಈಗ ಬಿಟ್ಬಿಡು, ನೀ ಅಷ್ಟು ಸಮಸ್ಯೆ ಇತ್ತಂದ್ರೆ ಆ ಬೇಡೇ ಬೇಡ, ನೀವು ವಿದ್ಯಾದಾನವನ್ನು ನಾನು ನೀಡುತ್ತೇನೆ ಅಂತ ಹೇಳಿಸಿಂದ ನಮ್ಮ ಪ್ರಾಚಾರ್ಯರು ಯಾವಾಗಲೂ ಹೇಳ್ತಾನೆ, ಎಲ್ಲ ಮಕ್ಕಳಿಗೂ ನಾ ಹೇಳ್ತಾನೆ ಬರ್ತಾನೆ ಇದ್ದಾರೆ. ಆದರೂ ಸಾಕಷ್ಟು ಸೌಕರ್ಯವನ್ನು ಕೊಟ್ಟಿದ್ದಾರೆ. ನನ್ನ ಹೆಸರು ಗಂಗಮ್ಮ. ನಾನು ಒಬ್ಬ ಹಿಂದಿ ಅಧ್ಯಾಪಕಿಯಾಗಿ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 12 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ನನ್ನ ಈ ಒಂದು ಸೇವೆ ನನ್ನ ಜೀವನದಲ್ಲಿ ತುಂಬ ತೃಪ್ತಿಯನ್ನು ಕೊಟ್ಟಿದೆ. ನಮ್ಮ ಶಾಲೆ ಎಷ್ಟು ಅದ್ಭುತ ಅಂತ ಹೇಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಮ್ಮ ಮೇಡಮ್, ಸರೋಜಮ್ಮ ಮೇಡಮ್, ನಮಗೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯಾದಂತಹ ಒಂದು ವಿಶೇಷವಾದಂತಹ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ. ಅದನ್ನು ಬಾಯಿಂದ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮದು ಬಾಲಕರು ಮತ್ತು ಬಾಲಕಿಯರು ಇರ್ತಕ್ಕಂಥ ಒಂದು ಕೋಎಜುಕೇಷನ್ ಇದೆ ಅಂತ ಒಂದು ಶಾಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಈ ವಿದ್ಯಾಸಂಸ್ಥೆನಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆ ಇದೆ. ಉತ್ತಮವಾದಂತಹ ರೂಮ್ಗಳಾಗಿರ್ಬೋದು, ಲ್ಯಾಬ್ರೇಟ್ರಿ ಆಗಿರ್ಬೋದು, ಕಂಪ್ಯೂಟರ್ಸ್ ಮತ್ತು ಸ್ಮಾರ್ಟ್ ಕ್ಲಾಸು, ಮೈದಾನ, ಎಲ್ಲ ರೀತಿಯಾದ ತುಂಬ ವ್ಯವಸ್ಥಿತವಾದಂತಹ ಆಡಳಿತ ಮಂಡಳಿ ಮತ್ತು ಅಧ್ಯಾಪಕ ವರ್ಗ, ಎಲ್ಲ ರೀತಿಯಾದಂತಹ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಅದೇ ರೀತಿಯಾದಂತಹ ಮಕ್ಕಳ ಸಂಖ್ಯೆನೂ ತುಂಬ ಚೆನ್ನಾಗಿದೆ. ಅಂಥ ಒಂದು ಸಮಸ್ಯೆಯಲ್ಲಿ ನಾನು ಸುಮಾರು 12 ವರ್ಷಗಳಿಂದ ಕೆಲಸ ಮಾಡ್ತೀನಿ. ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ 100% ಅನ್ನು ರಿಸಲ್ಟ್ ಬರೋದಕ್ಕೆ ನಾವೆಲ್ಲ ತುಂಬ ಪ್ರೋತ್ಸಾಹದಾಯಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಐ ಆಮ್ ಕುಸುಮ. ಐ ಆಮ್ ವರ್ಕಿಂಗ್ ಇಯರ್ ಸಿನ್ಸ್ 10 ಇಯರ್ಸ್. ಐ ಆಮ್ ಹ್ಯಾಂಡ್ಲಿಂಗ್ ಇಂಗ್ಲೀಷ್ ಫಾರ್ ಹೈಸ್ಕೂಲ್.
ಆಲ್ಬರ್ಟ್ ಸ್ವಿಟ್ಜರ್ ರೈಟ್ಲಿ ಸೆಟ್ ಸಕ್ಸಸ್ ಈಸ್ ದ ನಾಟ್ ದ ಕೀ ಟು ಹ್ಯಾಪಿನೆಸ್ ಬಟ್ ಹ್ಯಾಪಿನೆಸ್ ಈಸ್ ದ ಕೀ ಟು ಸಕ್ಸಸ್ ಅಟ್ ಸಿದ್ಧಲಿಂಗೇಶ್ವರ ಸೊ ವಿ ಬಿಲೀವ್ ದಟ್ ಹ್ಯಾಪಿನೆಸ್ ಈಸ್ ದ ಪ್ರೀಕರ್ಸರ್ ಟು ಸಕ್ಸಸ್ ಸೊ ವಿ ಕಾನ್ಶಿಯಸ್ಲಿ ಕ್ರಿಯೇಟ್ ಅಂಡ್ ಮೇಂಟೈನ್ ಲರ್ನಿಂಗ್ ಕಂಡೀಷನ್ಸ್ ಇನ್ ವಿಚ್ ಹ್ಯಾಪಿನೆಸ್ ಕ್ಯಾನ್ ಫ್ಲೋರಿಶ್ ಹ್ಯಾಪಿ ಟೀಚರ್ಸ್ ಹ್ಯಾಪಿ ಸ್ಟೂಡೆಂಟ್ಸ್ creates happy classrooms. Happy classrooms in turn produce happy, healthy and successful students. ಇವೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರು, ಪ್ರೋತ್ಸಾಹಕರು ಸಂಸ್ಥೆಯ ಸಂಸ್ಥಾಪಕರಾದ ಮತ್ತು ಪ್ರಾಂಶುಪಾಲರು ಆದ ಶ್ರೀಮತಿ ವಿ ಸರೋಜಮ್ಮನವರು. ನನ್ನ ಶಾಲೆಯಲ್ಲಿ ಈಗ 1200 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು ಎಲ್ಲ ವಿಧವಾದ ಇಂಟರ್ನ್ಯಾಷನಲ್ ಸ್ಕೂಲಿಗಿಂತ ಕಡಿಮೆ ಇಲ್ಲ ನನ್ನ ಶಾಲೆಯನ್ನು. ಮತ್ತೆ ನಾನು ಎಲ್ಲ ಸೌಕರ್ಯಗಳನ್ನು ಒದಗಿಸಿರ್ತೀವಿ, ಮೂಲ ಸೌಕರ್ಯಗಳನ್ನು ಆಗಿರ್ಬೋದು, ಲ್ಯಾಬೊರೇಟ್ರಿ ಆಗಿದೆ, ಲೈಬ್ರರಿ, ಮತ್ತು ಪಾಠೋಪಕರಣಗಳು, ಪೀಠೋಪಕರಣಗಳು ಎಲ್ಲವನ್ನು ನಾನು ಒದಗಿಸಿದ್ದೀವಿ ನಮ್ಮ ಶಾಲೆಗೆ. 3500 ಚದರಡಿ ಇರುವಂಥ ಆಟದ ಮೈದಾನವನ್ನು ಹೊಂದಿದ್ದೀವಿ. ಆ ಮಕ್ಕಳು ಎಲ್ಲ ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕು ಎಂದು ಒಂದೇ ಉದ್ದೇಶ ನಮ್ಮದು. ಮಿನರಲ್ ವಾಟರನ್ನು ಮಕ್ಕಳಿಗೆ ಒದಗಿಸ್ತೀವಿ. ಮತ್ತು ಸಿಸಿ ಕ್ಯಾಮ್ರಾಗಳು ಪ್ರತಿಯೊಂದು ಕೊಠಡಿಗೂ ಸಿಸಿ ಕ್ಯಾಮ್ರಾವನ್ನು ಹಾಕಿ ಮಕ್ಕಳು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ. ಅದನ್ನು 3 ಕಟ್ಟಡಗಳಲ್ಲೂ ಎಲ್ಲ ಕಟ್ಟಡಗಳ ಪ್ರತಿಯೊಂದು ಕ್ಲಾಸ್ರೂಮ್ಗೂ ನಾವು ಅಳವಡಿಸಿದ್ದೀವಿ, ಸಿಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೀವಿ. ಮತ್ತು ಎಲ್ಲ ವಿಧವಾದ ಸೆಕ್ಯೂರಿಟಿನೂ ಇದೆ ಮಕ್ಕಳಿಗೆ. ಮತ್ತು ನಮ್ಮ ಶಾಲೆಯಲ್ಲಿ ಅಬ್ಯಾಕಸ್ ಅನ್ನೋದು ಇವತ್ತಿನ ಒಂದು ಇದಕ್ಕೆ ವಿಜ್ಞಾನ ಯುಗದಲ್ಲಿ ಅಬ್ಯಾಕಸ್ಸು ಮತ್ತು ಕಂಪ್ಯೂಟರ್ ಯುಗ ಇದು. ಕಂಪ್ಯೂಟರ್ಗಳು ಪ್ರತಿಯೊಂದನ್ನು ಶಾಲೆಯಿಂದ ನಮ್ಮ ಮಕ್ಕಳು ಯಾವುದೇ ಇಂಟರ್ನ್ಯಾಷನಲ್ ಶಾಲೆಗೆ ಕಡಿಮೆ ಇಲ್ಲದಂತೆ ಎಲ್ಲ ಸೌಕರ್ಯಗಳನ್ನು ನಾವು ಒದಗಿಸಿದ್ದೀವಿ ಇಲ್ಲಿ. ಮತ್ತು ನಮ್ಮ ಶಾಲೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರಿಗೆ ಸ್ಪೆಷಲಾಗಿ ನಾವು ಒಂದು ಅವರ್ ಕ್ಲಾಸ್ ತಗೊಂಡು ಪಾಠ ಪ್ರವಚನಗಳನ್ನು ಮಾಡಿ ಅವರನ್ನು ನಾವು ಹಿಂದುಳಿದ ಮನೋಭಾವನೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಅವರಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ನಮ್ಮ ಶಾಲೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದರಲ್ಲೂ ಮುಂದಿದ್ದಾರೆ. ಅಂದರೆ ಎಲ್ಲ ಸರ್ವತೋಮುಖ ಬೆಳವಣಿಗೆ ಆಗಿದೆ. ಅಂದರೆ ಒಂದು ಸ್ಪೋರ್ಟ್ಸ್ ಆಗಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಮತ್ತು ಒಂದು ಬೀದಿ ನಾಟಕಗಳಾಗಲಿ, ಅದನ್ನೆಲ್ಲ ಮಾಡಿ ಜನಗಳಿಗೆ ತಿಳುವಳಿಕೆ ಅನ್ನೋದು ಕೊಟ್ಟು ಮತ್ತು ಅದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗಳಿಸ್ಕೊಂಡು ಬಂದಿದ್ದಾರೆ ಅನ್ನೋದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಸಂಸ್ಥೆಯಲ್ಲಿ ನಮ್ಮ 100,000 ಮಕ್ಕಳು ಓದ್ತಾ ಇದ್ದಾರೆ. ಇನ್ನೂ ಒಂದು 40 ವರ್ಷ ಪೂರೈಸಿರೋದ್ರಿಂದ ನಾವು ಈ ಶಾಲೆಗೆ ಇನ್ನು ಮುಂದೆ ಇನ್ನೂ 1,000 ಮಕ್ಕಳು ನಮ್ಮ ಶಾಲೆಯ ಶಿಕ್ಷಣ ಪಡೆದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ವಿಜಯನಗರದ ಮಾಗಡಿ ರಸ್ತೆಯಲ್ಲಿರುವ ಒಂದು ಚಿಕ್ಕ ಶಾಲೆ ಇಷ್ಟೊಂದು ಅಭಿವೃದ್ಧಿಯಾಗಿದೆ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಇದಕ್ಕೆಲ್ಲ ಕಾರಣ ಸಹಕಾರ ಕೊಟ್ಟಂಥ ಎಲ್ಲ ಪೋಷಕರು ಮತ್ತು ಶಿಕ್ಷಕ ವೃಂದದವರು ತನ್ನ ಮನೆಯ ಕೆಲಸ ತನ್ನಷ್ಟು ಆಸಕ್ತಿಯಿಂದ ಇಲ್ಲಿ ಶಾಲೆಯಲ್ಲಿ ಕೆಲಸ ಮಾಡೋದ್ರಿಂದ ನಾವು ಇಲ್ಲಿವರೆಗೂ ಯಾವುದೇ ಸಮಸ್ಯೆ ಇಲ್ಲದಂತೆ ಮುಂದುವರಿಸ್ಕೊಂಡು 40 ವರ್ಷದಿಂದ ಶಾಲೆ ನಡೆಸೋದಕ್ಕೆ ಅನುಕೂಲ ಆಗಿದೆ ಅನ್ನೋದಕ್ಕೆ ಶಿಕ್ಷಕರು ಮತ್ತು ಪೋಷಕರೇ ಕಾರಣ ಅಂತ ಹೇಳಿ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿ ಸರೋಜಮ್ಮನವರ ಬಗ್ಗೆ ಹೇಳುವುದಾದರೆ ಅವರು ಸದಾ ಕ್ರಿಯಾಶೀಲ ವ್ಯಕ್ತಿತ್ವವುಳ್ಳವರು. ಇವರು ಸದಾ ಉತ್ಸಾಹಿಯಾಗಿದ್ದು ಸಂಸ್ಥೆಯನ್ನ ಬೆಳೆಸುವುದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದರೊಂದಿಗೆ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯ ಶಾರದ ಮಾತೆಯಂತೆ ಸಮರ್ಪಣಾ ಮನೋಭಾವನೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ ಜಿ ಎನ್. ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆ ಮಾಗಡಿ ರಸ್ತೆ ಬೆಂಗಳೂರು. ಇಲ್ಲಿ ನಾನು ಸುಮಾರು 10 ವರ್ಷಗಳಿಂದ ಕನ್ನಡ ಭಾಷಾ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೇನೆ. ಈ ಒಂದು ವಿದ್ಯಾಸಂಸ್ಥೆಯು ನಮಗೆ ಒಳ್ಳೆಯ ರೀತಿಯಾದಂಥ ಎಲ್ಲ ಕೊಠಡಿಗಳ ವ್ಯವಸ್ಥೆ, ಆಟದ ಮೈದಾನದ ವ್ಯವಸ್ಥೆ,
ಒಂದು ಗುಣಾತ್ಮಕ ಶಿಕ್ಷಣಕ್ಕೆ ಬೇಕಾದಂಥ ಪೂರಕ ವಾತಾವರಣ ಹೇಗಿರಬೇಕೋ ಅದೆಲ್ಲವನ್ನು ಕಲ್ಪಿಸಿಕೊಟ್ಟಿದೆ. ಅದರಿಂದ ಆಡಳಿತ ಮಂಡಳಿಯವರಿಗೆ ಎಲ್ಲ ಶಿಕ್ಷಕ ವರ್ಗದವರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಮೇರಾ ನಾಮ ಸೀಮಾ ಹೇ, ಮೈಂ ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾ ಸಂಸ್ಥಾ ಮೇ 2 ಸಾಲ್ ಸೇ ಕಾಮ ಕರ್ ರಹೀ ಹೂ. ಇನ್ 2 ಸಾಲ್ ಕಾ ಅನುಭವ ಮೇರೇ ಲಿಯೇ ಬಹುತ್ ಹೀ ಮಹತ್ವಪೂರ್ಣ ರಹಾ ಹೈ. ಗುರುರ ಬ್ರಹ್ಮ, ಗುರುರ ವಿಷ್ಣು, ಗುರುರ ದೇವೋ ಮಹೇಶ್ವರ, ಗುರುರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಾಜ ಮೇ ಗುರು ಕಾ ಸ್ಥಾನ ಬಹುತ್ ಹೀ ಮಹತ್ವಪೂರ್ಣ ಹೈ. ಬಚ್ಚೋ ಕೋ ವಿದ್ಯಾದಾನ ಕರ್ನೆ ಕಾ ಕಾಮ ಗುರು ಪ್ರಾಚೀನ ಕಾಲ ಸೇ ಕರ್ತೆ ಆ ರಹೇ ಹೈ. ಹಮಾರೇ ಶ್ರೀ ಸಿದ್ಧಲಿಂಗೇಶ್ವರ ಪಾಠಶಾಲಾ ಮೇ ಬಚ್ಚೋ ಕೋ ವಿದ್ಯಾದಾನ ಕಾ ಕಾಮ ಅಧ್ಯಾಪಕ ಬಹುತ್ ಹೀ ಅಚ್ಚಿ ತರಹ ಕರ್ ರಹೇ ಹೈ. ಕೂಗಿರಿ ಕೂಗಿರಿ ಮಹಾದೇವನ, ಕೂಗಿರಿ ಮುದ್ದು ಮಹಾದೇವನ, ಕೂಗಿರಿ ಕೂಗಿರಿ ಕೂಗಿದರೆ ಬರುವ ಮಾಯಕಾರ ಮುದ್ದು ಮಹಾದೇವನ, ಕೂಗಿರಿ ಕೂಗಿರಿ ಮಹಾದೇವನ, ಕೂಗಿರಿ ಮುದ್ದು ಮಹಾದೇವನ, ಕೂಗಿರಿ ಕೂಗಿರಿ ಕೂಗಿದರೆ ಬರುವ ಮಾಯಕಾರ ಮುದ್ದು ಮಹಾದೇವನ. ನಮಸ್ತೆ, ನಾನು ಗುರುಸ್ವಾಮಿ ಕೆ ಎಲ್ ಅಂತ. ನಾನು ಕನ್ನಡ ಭಾಷಾ ಶಿಕ್ಷಕನಾಗಿ ಶ್ರೀ ಸಿದ್ಧಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ನಗರ ಪ್ರದೇಶದ ಮಕ್ಕಳುಗಳು ಈ ಶಾಲೆಯಲ್ಲಿ ಹೆಚ್ಚು ಬಹುಭಾಗ ಜಾಸ್ತಿ ಇರೋದರಿಂದ ಈ ಮಕ್ಕಳಲ್ಲಿ ಕನ್ನಡ ನುಡಿ, ನೆಲ, ಜಲದ ಬಗ್ಗೆ ಅತ್ಯಂತ ಹೆಚ್ಚಿನ ಒಂದು ಆಸಕ್ತಿ ಮೂಡಿಸುವ ಹಾಗೆ, ಹಾಗೆ ಅದರಲ್ಲಿ ಜನಪದ ಕಲೆ ಸೊಗಡು ಅದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಕ್ಕಳಲ್ಲಿ ಆಸಕ್ತಿಯನ್ನು ಮೂಡಿಸ್ತಾ ಇದ್ದೇವೆ. ಅದಕ್ಕೆ ನಾವು ಮಕ್ಕಳಲ್ಲಿ ಈಗ ಮಟ್ಟದಲ್ಲಿ ಬರ್ತಕ್ಕಂಥ ಗ್ರಾಮೀಣ ಮಟ್ಟದ ಮಕ್ಕಳಂತೆ ಇಲ್ಲಿ ಕೂಡ ನಗರ ಪ್ರದೇಶ ಮಕ್ಕಳು ಕೂಡ ಒಂದು ಎಲ್ಲ ವಿಭಾಗಗಳಲ್ಲೂ ಕೂಡ ಭಾಗವಹಿಸಿ ನಮ್ಮ ಶಾಲೆಗೆ ಹೆಚ್ಚಿನ ಒಂದು ಬಹುಮಾನಗಳನ್ನು ಪಡೀಬೇಕು ಅಂತ ಶಿಕ್ಷಕರೆಲ್ಲರೂ ಕೂಡ ನಾವು ಶ್ರಮವಹಿಸಿ ದುಡಿತಾ ಇದ್ದೇವೆ. ನಮ್ಮ ಹೆಸರು ಸಚ್ಚಿದಾನಂದ ಮೂರ್ತಿ ಅಂತ. ನಾವು ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 35 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿಗಳು ಸುಸಜ್ಜಿತವಾದಂಥ ಒಂದು ಆಟದ ಮೈದಾನವನ್ನು ನಮಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಾವು ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಕ್ರೀಡೆಯಲ್ಲಿ ಹೆಚ್ಚಿನ ಒಂದು ಉತ್ಸಾಹವನ್ನು ಬರುವಂತೆ ನಾವು ವಲಯ ಮಟ್ಟ, ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಬಂದಿದ್ದೇವೆ. ಹಾಗೆ ನಮ್ಮ ಶಾಲೆಯಿಂದ ಸ್ಕೌಟ್ಸ್ ಮತ್ತು ಗೈಡ್ಸ್ ಇದು ಕೂಡ ಪ್ರಾರಂಭ ಮಾಡಿ ಉತ್ತಮವಾದಂತಹ ಒಂದು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ನನ್ನ ಹೆಸರು ಸುರೇಶ್ ಗದ್ದಿಗೇಳಿ ಅಂತ. ಶ್ರೀ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಳೆದ 10 ವರ್ಷಗಳಿಂದ ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಶಾಲೆಯಲ್ಲಿ ಹಲವಾರು ಕ್ರೀಡೆಗಳಿಗೆ ಕೂಡ ಉತ್ತೇಜನ ಕೊಡ್ತಾ ಇದ್ದಾರೆ ಸಿದ್ಧಲಿಂಗೇಶ್ವರ ವಿದ್ಯಾಸಂಸ್ಥೆ ವತಿಯಿಂದ. ಪ್ರತಿದಿನ ನಾವು ಎಲ್ಲ ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸ್ಬೇಕಂತ ಹೇಳಿಬಿಟ್ಟು ಎಲ್ಲ ಮಕ್ಕಳಿಗೂ ಡೈಲಿ ಸಾಯಂಕಾಲ ಪ್ರಾಕ್ಟೀಸ್ ಕೊಡ್ತಾ ಇದ್ದೀವಿ. ಜೊತೆಗೆ ಅದರಲ್ಲಿ ಪ್ರತಿ ವರ್ಷನೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ನಡೆಸ್ಕೊಡ್ತಕ್ಕಂಥ ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ತೆಗೆದುಕೊಂಡು ಜೊತೆಗೆ ಅಥ್ಲೆಟಿಕ್ ವಿಭಾಗದಲ್ಲಿ ಡಿಸ್ಟಿಕ್ ಲೆವೆಲ್ವರೆಗೂ ಜಾವ್ಲಿನ್ ಥ್ರೋನಲ್ಲಿ ಕಳಿಸ್ತಾ ಇದ್ದೀವಿ. ನೆಕ್ಸ್ಟು 2015-16 ಸಂದೀಪ್ ಅಂತಕ್ಕಂಥ ವಿದ್ಯಾರ್ಥಿ ಕಬಡ್ಡಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಾನೆ ಕ್ಲಬ್ ವತಿಯಿಂದ. ಬೇರೆ ಶಾಲೆಯ ಮಕ್ಕಳನ್ನು ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಫಿಸಿಕಲಿಯಾಗಿ ಮತ್ತು ಕ್ರೀಡಾಕೂಟದಲ್ಲಿ ತುಂಬ ಆಸಕ್ತಿಯಿಂದ ಭಾಗವಹಿಸ್ತಾರೆ ಅಂತ ಹೇಳಕ್ಕೆ ಇಷ್ಟ. ಶ್ರೀಮತಿ ಬಿ ಸರೋಜಮ್ಮನವರ 40 ವರ್ಷಗಳ ವಿದ್ಯಾದಾನದ ಸೇವೆಯಲ್ಲಿ ಅವರಿಗೆ ರಾಷ್ಟ್ರದ ಪ್ರಮುಖರಾದ ಸನ್ಮಾನ್ಯ ಕೇಂದ್ರ ಸಚಿವರು, ರಾಜ್ಯದ ರಾಜ್ಯಪಾಲರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆಯ ಆಯುಕ್ತರು ಹಾಗೂ ವಿವಿಧ ಅಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಅವರ ಸೇವೆಯನ್ನು ಗುರುತಿಸಿ ಅಭಿನಂದಿಸಿರುತ್ತಾರೆ. ಕ್ಯಾಮರಾಮನ್ ರಾಮು ಜೊತೆ ಚನ್ನಕೇಶವ್, ಟಿವಿ 12 ಕನ್ನಡ, ಬೆಂಗಳೂರು.